ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಚೆನ್ನಾಗಿರೋ ಸ್ನ್ಯಾಕ್ಸ್ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇದನ್ನು ನಾವು ಮಾಡಿ ಒಂದು ಹದಿನೈದು ದಿನದವರೆಗೂ ಡೆಬ್ಬೆಗೆ ಹಾಕಿ ಇಟ್ಟು ಯಾವಾಗ ಬೇಕಾವಾಗ ತಿನ್ಬೋದು ತುಂಬಾ ಚೆನ್ನಾಗಿರುತ್ತದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಈಗ ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ ನೋಡಿ ಸ್ನಾಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಾದಷ್ಟು ಮೈದಾ ಹಿಟ್ಟು ಒಂದು ಬಟ್ಲದಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಬಟ್ಲಾದಷ್ಟು ರವೆಯನ್ನು ತೊಗೊಂಡಿದ್ದೇನೆ ಇಷ್ಟನ್ನು ಸಮ ಪ್ರಮಾಣದಲ್ಲೇ ತೊಗೊಂಡಿರುವುದು ಈಗ ಇಷ್ಟು ತೊಗೊಂಡಿರುವ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎಲ್ಲವೂ ಒಂದು ಬಟ್ಲಾದಷ್ಟು ತೊಗೊಂಡಿದ್ದೇನೆ ಈಗ ಇದಕ್ಕೆ ಜೀರಿಗೆ ಎಳ್ಳು ಉಪ್ಪು ಕೆಂಪು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಿಶಿನ ಇಷ್ಟು ಬೇಕಾಗುವುದು ಇಷ್ಟನ್ನು ಇದಕ್ಕೆ ಹಾಕಿಬಿಟ್ಟು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ನೋಡಿ ಇದು ಮಾಡುವುದು ಕೂಡ ತುಂಬಾ ಸುಲಭವಾಗಿ ನಾವು ಮಾಡ್ಬೋದು ಮನೆಯಲ್ಲಿ ಏನಿದೆಯೋ ಅದೇ ಸಾಮಗ್ರಿಯನ್ನೇ ಉಪಯೋಗಿಸಿ ನಾವು ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ನಾದಬೇಕು ನಾವು ಇದನ್ನು ನೋಡಿ ನಾವು ಈ ಸ್ನ್ಯಾಕ್ಸನ್ನು ಮಾಡಿ ಒಂದು ಡೆಬ್ಬಿಗೆ ಹಾಕಿಟ್ಟರೆ ಮಕ್ಕಳಿಗೆ ಯಾವಾಗ ಅವಾಗ ನಾವು ಇದನ್ನು ತಿನ್ನೋದಕ್ಕೆ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತದೆ ಹದಿನೈದು ದಿನದವರೆಗೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಅಷ್ಟು ದಿನ ಬರೋದೇ ಇಲ್ಲ ಬೇಗನೆ ಡಬ್ಬ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು ಈಗ ಇದು ಗಟ್ಟಿಯಾಗಿ ನಾನು ನಾದಿ ಇಟ್ಟಿದ್ದೇನೆ ಒಂದು ಹತ್ತು ನಿಮಿಷ ನಾವು ಈ ಹಿಟ್ಟನ್ನು ನೆನೆಯಲು ಬಿಡಬೇಕಾಗತ್ತೆ ಈಗ ಒಂದು ಸ್ವಲ್ಪ ಮಿದ್ದಬೇಕು ಮಿದ್ದಿ ಇಡಬೇಕು ನಾವು ಈಗ ನೆನೆಯಲು ಹಿಟ್ಟು ತುಂಬ ಹೊತ್ತು ಇಂದು ಬೇಡ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಮತ್ತು ಒಂದು ಸ್ವಲ್ಪ ಇದನ್ನು ನಾವು ಮಿದ್ದಬೇಕು ನೋಡಿ ಈಗ ನಾವು ಉಳ್ಳೆ ಮಾಡ್ಕೋಬೇಕು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನಾವು ಇದನ್ನು ಉಳ್ಳೆಯನ್ನು ಮಾಡ್ಕೋಬೇಕು ನೋಡಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಡಿ ಹಾಗೆ ಲಟ್ಟಿಸಿ ಹಿಟ್ಟು ಹಚ್ಚಿ ಲಟ್ಟಿಸೋದರಿಂದ ಎಣ್ಣೆ ಎಲ್ಲವೂ ಬೇಗ ಬಿಡುತ್ತೆ ಹಾಗಾಗಿ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಬೇಡಿ ಹಾಗೆ ಲಟ್ಟಿಸಿ ಒಂದು ಸ್ವಲ್ಪ ದಿಪ್ಪನೇ ಲಟ್ಟಿಸ್ಬೇಕು ತುಂಬ ತೆಳುವಾಗಿ ಏನು ಬೇಡ ಒಂದು ಸ್ವಲ್ಪ ಇದು ಪುರಿ ಹಾಗೆ ಉಬ್ಬಬೇಕು ಅದಕ್ಕೆ ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸಿ ಆದಷ್ಟು ತುಂಬ ತೆಳುವಾದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಕಟಾಕಟ ಅನ್ನತ್ತೆ ಪಳ್ಳ ಸ್ವಲ್ಪ ದಪ್ಪ ಲಟ್ಟಿಸಿದರೆ ಉಬ್ಬಿ ಪಳ್ಳಾಗಿ ಚೆನ್ನಾಗಿ ಬರುತ್ತೆ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಇದನ್ನು ರೌಂಡ್ ಶೇಪಾಗಿ ನಾನು ಮಾಡ್ತಾ ಇರೋದು ಕಟ್ ಮಾಡ್ತಾ ಇರೋದು ನೀವು ಬೇಕೆಂದರೆ ಚಾಕುವಿನಿಂದ ಕೂಡ ಕಟ್ ಮಾಡ್ಬೋದು ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದು ಒಂದು ಡಬ್ಬಿದ ಬೂಚಿನಿಂದ ಈ ಥರ ನಾನು ಕಟ್ ಮಾಡ್ತಾ ಇರೋದು ಈಗ ಇಷ್ಟು ನಾನಿಲ್ಲಿ ಕಟ್ ಮಾಡಿ ಈಗ ಇದನ್ನು ಬಿಡ್ತೀನಿ ನೋಡಿ ನಾವು ಹಿಟ್ಟು ಹಚ್ಚಿ ಲಟ್ಟಿಸುವುದರಿಂದ ಎಣ್ಣೆಯಲ್ಲಿ ಹಾಕಿದ ನನ್ನ ತಕ್ಷಣ ಹಿಟ್ಟೆಲ್ಲ ಬಿಟ್ಬಿಡುತ್ತೆ ಎಣ್ಣೆ ತುಂಬ ಬೇಗನೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಹಿಟ್ಟನ್ನು ಹಚ್ಚದೆ ಹಾಗೇ ಲಟ್ಟಿಸಿ ಈಗ ಇದೇ ಥರ ಇಟ್ಬಿಟ್ಟು ನಾವು ಕರೆದು ತೋರಿಸ್ತೀನಿ ನಿಮಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಕರಿಬೇಕಾಗತ್ತೆ ಈಗ ಇದನ್ನು ಒಂದೊಂದಾಗಿಯೇ ನಿಧಾನಕ್ಕೆ ಬಿಡಿ ಎಣ್ಣೆಯಲ್ಲಿ ಆದಷ್ಟು ನಾವು ಮೀಡಿಯಂ ಉರಿಯಲ್ಲೇ ನಾವು ಇದನ್ನು ಕರಿಬೇಕು ನೋಡಿ ಒಂದು ಸ್ವಲ್ಪ ಉಬ್ಬುತ್ತೆ ತುಂಬ ಜಾಸ್ತಿ ಏನೋ ಉಬ್ಬುವುದಿಲ್ಲ ಇದು ನೋಡಿ ಈ ಥರ ತಿರು ತಿರುವಿ ತಿರುವಿನೇ ನಾವು ಕರಿಬೇಕು ಇಷ್ಟಾಗಿದೆ ಈಗ ಕೆಂಪಗಾಗಿದೆ ಇಷ್ಟ ಆದರೆ ಸಾಕು ತೆಗೆದುಬಿಡಿ ಈ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು